अज्जी ನೀವೆಲ್ಲ ನನ್ನ ಯಾಕ ಹಾಗ ನೋಡ್ತಿದ್ದೀರಾ ಏನಾಯ್ತು ನಾನು ಸ್ವಲ್ಪ ಮೋಕ್ಷ ಅವರ ಹತ್ರ ಮಾತಾಡಬೇಕು ಅವರು ಎಲ್ಲಿದ್ದಾರೆ ಅಜ್ಜಿ ಅದು ಪಂಚಮಿ ಮೋಕ್ಷನ ಹತ್ರ ಮಾತ್ರ ಅಲ್ಲ ಒಂದೆರಡು ದಿನಗಳವರೆಗೆ ನೀನು ಯಾರ ಜೊತೆನೂ ಮಾತಾಡೋ ಹಾಗಿಲ್ಲ ಯಾರನ್ನು ನೋಡೋ ಹಾಗೂ ಇಲ್ಲ ಎರಡು ದಿನ ನೀನು ರೂಮಲ್ಲೇ ಇರಬೇಕು ಯಾವುದೇ ಕಾರಣಕ್ಕೂ ಆಚೆ ಬರಬೇಡ ಅನ್ನ ನೀರು ಎಲ್ಲ ರೂಮ್ ಗೆ ಕಳಿಸ್ಕೊಡ್ತೀವಿ ನೀವು ಏನು ಹೇಳ್ತಿದ್ದೀರಾ ಅಮ್ಮೋರೆ ಗರುಡ ಪಕ್ಷಿ ನಿನ್ನ ಮೇಲೆ ಸೇಡ್ ತಿರಿಸ್ಕೊಳ್ತಿದೆ ಅಂತ ನಂಬೋದ್ರಿ ಅವರು ಹೇಳಿದ್ರು ಅದು ನಿನ್ನ ಮೇಲೆ ದಾಳಿ ಮಾಡಬಾರದು ಅಂತಾನೆ ನಿನ್ನನ್ನ ರೂಮಲ್ಲಿ ಕೂಡಾಕಕ್ಕೆ ಹೇಳಿದ್ರು ಇವಳನ್ನ ಒಳಗೆ ಕರ್ಕೊಂಡು ಹೋಗು ಅಮ್ಮೋರೆ ಏ ನೀನು ಈ ರೂಮ್ ಬಿಟ್ಟು ಆಚೆ ಬರ್ತಾ ಇರೋ ಹಾಗೆ ಡೋರ್ ಗೆ ಬೀಗ ಹಾಕ್ತೀನಿ ಬೀಗದ ಕೈ ನನ್ನ ಹತ್ರನೇ ಇರುತ್ತೆ ನಿನ್ ಹಸವಿಂದ ಸಾಯಬಾರದು ಅಂತ ಕೆಲಸದವರು ಕಿಟಕಿಯಿಂದ ನಿನಗೆ ಅನ್ನ ನೀರು ಕೊಡ್ತಾರೆ ನೀನು ಕಿರ್ಚೋದಾಗ್ಲಿ ಇಲ್ಲ ಗಲಾಟೆ ಮಾಡೋದಾಗ್ಲಿ ಮಾಡದೆ ಅನ್ಕೋ ತಿನ್ನೋದಕ್ಕೆ ಅನ್ನ ಅಲ್ಲ ಕುಡಿಯೋದಕ್ ನೀರು ಕೂಡ ಸಿಗದೇ ಇರೋ ಹಾಗೆ ಮಾಡ್ಬಿಡ್ತೀನಿ ಅರ್ಥ ಆಯ್ತಾ ಇವ್ರು ಯಾಕ ನನ್ನ ಹೀಗ್ ಬಂದ್ಸಿದ್ರು ಇವ್ರಿಗೂ ನನ್ನಲ್ಲಿ ಹಾವಿನ ಲಕ್ಷಣಗಳು ಕಾಣಿಸ್ತಾ ಬಂದಿ ಮಾಡಿದ್ದಾರೆ ಗೊತ್ತಾ ನೀನು ಮನುಷ್ಯ ರೂಪದಲ್ಲಿರೋ ಹಾವು ಅಂತ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಆದ್ರೆ ನೀನು ಹಾವು ಅನ್ನೋ ವಿಷಯ ನಂಬೋದ್ರಿ ಕಂಡು ಹಿಡ್ದಿದ್ದಾನೆ ಹಾವು ಅವನನ್ನ ಏನು ಮಾಡಬಾರ್ದು ಅಂತ ಆ ನಂಬೂದ್ರಿ ಗರುಡ ಪಕ್ಷಿನ ತನ್ನ ರಕ್ಷಣೆಗಿಟ್ಕೊಂಡಿದ್ದಾನೆ ಅವನ ಹತ್ರ ಇರೋ ಗರುಡ ಪಕ್ಷಿ ನೀನ್ ಹಾವು ಅಂತ ಕಂಡು ಹಿಡ್ದಿರೋದ್ರಿಂದಾನೆ ನಿನ್ ಮೇಲೆ ದಾಳಿ ಮಾಡ್ತು ಆ ನಂಬೂದ್ರಿ ಮೊದಲಿಂದಾನೂ ನಿನ್ನನ್ನ ಅನುಮಾನ ಪಡ್ತಿದ್ದಾನೆ ಗರುಡ ಪಕ್ಷಿ ನಿನ್ ಮೇಲೆ ದಾಳಿ ಮಾಡಿದ್ರಿಂದ ನೀನು ಮನುಷ್ಯ ರೂಪದಲ್ಲಿರೋ ಹಾವು ಅಂತ ಅನ್ನಂಬೂದ್ರಿಗೆ ಅರ್ಥ ಆಯ್ತು